ನಿರ್ದೇಶಕ, ಬರಹಗಾರ ಹಾಗೂ ಹಿನ್ನೆಲೆ ಗಾಯಕರಾಗಿರುವ ಅನೂಪ್ ಭಂಡಾರಿ ಅವರಿಗೆ ಇವತ್ತು 41ನೇ ಬರ್ತ್ಡೇ ಸಂಭ್ರಮ. ಅನೂಪ್ ಭಂಡಾರಿ 1982 ಮಾರ್ಚ್ 2 ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಜನಿಸಿದರು. ಅನೂಪ್ ಭಂಡಾರಿ ಮೈಸೂರಿನ ವಿದ್ಯಾವಿಕಾಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪಡೆದುಕೊಂಡಿದ್ದಾರೆ. ಅನೂಪ್ ಭಂಡಾರಿ ಮೊದಲಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕಾದಲ್ಲಿ ಕೆಲಸ ಮಾಡಿದರು. ಆದರೆ ಸಿನಿಮಾದೆಡೆಗಿನ ಆಸಕ್ತಿ ಅನೂಪ್ ಅವರನ್ನ ದುಬಾರಿ ಸಂಬಳದ ಕೆಲಸ ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡಿತು. ಹೀಗೆ ಸಾಫ್ಟ್ವೇರ್ ಕೆಲಸಕ್ಕೆ ಗುಡ್ ಬೈ ಹೇಳಿದ ಬಳಿಕ ಆರಂಭದಲ್ಲಿ ಶಾರ್ಟ್ ಫಿಲ್ಮ್ಗಳನ್ನು ನಿರ್ದೇಶಿಸಿದರು. ನಂತರ ರಂಗೀತ್ ರಂಗ ಎನ್ನುವ ಸಸ್ಪೆನ್ಸ್ ಆಧಾರಿತ ಥ್ರಿಲ್ಲರ್ ಮೂವಿಗೆ ಆಕ್ಷನ್ ಕಟ್ ಹೇಳಿದರು. ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿತು. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಸಹ ಮಿಂಚಿ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿತು. ರಂಗೀತ್ ರಂಗ ಸಿನಿಮಾ ಅಭೂತಪೂರ್ವ ಯಶಸ್ವಿ ಕೊಟ್ಟ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಅನೂಪ್ ಭಂಡಾರಿ ಇಮೇಜ್ ಸಹ ಬದಲಾಯಿತು. ರಂಗೀತ್ ರಂಗ ಬಳಿಕ ರಾಜರಥ ಎಂಬ ಸಿನಿಮಾ ನಿರ್ದೇಶಿಸಿದರು. ಇನ್ನು ಇವರು ಆಕ್ಷನ್ ಕಟ್ ಹೇಳಿದ 3ನೇ ಸಿನಿಮಾ ವಿಕ್ರಾಂತ್ ರೋಣ ಅದ್ಭುತ ಸಕ್ಸಸ್ ಕಾಣುವ ಮೂಲಕ ಗಲ್ಲಾ ಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸಿತು. ಇವರ ಮುಂಬರುವ ಬಿಲ್ಲರಂಗ ಭಾಷಾ ಹಾಗೂ ಅಶ್ವತ್ಥಾಮ ಸಿನಿಮಾಗಳ ಮೇಲೂ ಸಹ ಕನ್ನಡಿಗರ ನಿರೀಕ್ಷೆ ಹೆಚ್ಚಾಗಿದೆ. ನೀತಾ ಶೆಟ್ಟಿಯವರನ್ನ ಮದುವೆಯಾಗಿರುವ ಅನೂಪ್ ಭಂಡಾರಿಗೆ ನಿಷ್ಕಾ ಭಂಡಾರಿ ಎಂಬ ಮಗಳಿದ್ದಾಳೆ. ಅನೂಪ್ ನಿರ್ದೇಶನದ ಸಿನಿಮಾಗಳಿಗೆ ಪತ್ನಿ ನೀತಾರೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಾರೆ. ಇನ್ನು ಅನೂಪ್ ಸಹೋದರ ನಿರು ಭಂಡಾರಿ ಸಹ ಸ್ಯಾಂಡಲ್ವುಡ್ ನಟರಾಗಿದ್ದಾರೆ. ನಮ್ಮ SDC ತಂಡದ ವತಿಯಿಂದ ನಿರ್ದೇಶಕ ಅನೂಪ್ ಭಂಡಾರಿಯವರಿಗೆ ಹ್ಯಾಪಿ ಬರ್ತ್ಡೇ.